ಇಡೀ ವಿಶ್ವವೇ ಇವತ್ತು ನಲಗಿ ಹೋಗ್ತಾ ಇದೆ ಇಂತ ಸಂದರ್ಭದಲ್ಲಿ ರಾಜ್ಯದ ಪೋಷಕ ಕಲಾವಿದರ ಒಕ್ಕೂಟದ ಸಂಘಕ್ಕೆ ಹಲವಾರು ಕಲಾವಿದರಿಗೆ ಕಾರ್ಪೊರೇಟ್ಗಳು ದಂಪತಿ ಸೇರಿ ಇವತ್ತು ದವಸ ಧಾನ್ಯಗಳನ್ನ ತರಕಾರಿಗಳನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಇಂತ ಸಂದರ್ಭದಲ್ಲಿ ಕೇವಲ ಸರ್ಕಾರಗಳು ಮಾತ್ರ ಕೈ ಜೋಡಿಸಿದ್ರೆ ಸಾಲದು ಇವತ್ತು ಇಡಿ ರಾಜ್ಯದಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ತಾ ಇದೆಯೋ ಅದರಷ್ಟೇ ಸಮತೋಲವಾಗಿ ರಾಜ್ಯದಲ್ಲಿರುವಂತ ಹಲವಾರು ಸಂಘ ಸಂಸ್ಥೆಗಳು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸ್ಪಂದಿಸುತ್ತಾರೆ ನೋಡಿ ತುಂಬಾನೇ ಹೃದಯ ತುಂಬಿ ಬರ್ತಾ ಇದೆ ಯಾರು ಇವತ್ತು ರಾಜ್ಯದಲ್ಲಿರುವಂತ ಹಲವಾರು ಯಾರಿಗೆ ಅವಶ್ಯಕತೆ ಇದೆಯೋ ನಿರ್ಗತಿಕರಿದ್ದರು ಅಂತವರಿಗೆ ಅನ್ನ ಕೊಡ್ತಾ ಇದ್ದಾರೆ ಅಂತವರಿಗೆ ದಿನಸಿ ಕೊಡ್ತಾ ಇದ್ದಾರೆ ಅಂತವರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ಮನೆಯಿಂದ ಆಚೆ ಬರೋಕೆ ಹೆದರ್ಕೊಳ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಇವತ್ತು ವೈದ್ಯರಾಗಿರಬಹುದು ಅಥವಾ ಪೊಲೀಸ್ ಇಲಾಖೆ ಆಗಿರಬಹುದು ಅವರ ಮನೆ ಮಠವನ್ನ ತೊರೆದು ಹಗಲು ರಾತ್ರಿ ಅಂತ ಈ ರಾಜ್ಯದ ಒಳಿತಿಗಾಗಿ ಈ ರಾಜ್ಯದ ಆರೋಗ್ಯಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಅವರಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ರಾಜ್ಯದ ಜನಕ್ಕೆ ನಾನು ಈ ಮೂಲಕ ಕೇಳಿಕೊಳ್ಳೋದು ಇಷ್ಟೇ ನಾವು ಹೆಚ್ಚೆಚ್ಚು ಲಾಕ್ ಡೌನ್ ನ ಯಶಸ್ವಿಗೊಳಿಸಿದಷ್ಟು ಬೇಗ ಈ ಲಾಕ್ ಡೌನ್ ಓಪನ್ ಆಗಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಅತ್ಯುತ್ತಮವಾದಂತ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ತಿಳಿಸಬೇಕು ಕಾರಣ ಬಹುಶಃ ನಾವು ಇವತ್ತು ಸಂಖ್ಯೆಗಳಲ್ಲಿ ನೋಡ್ತಾ ಇರ್ತೀವಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇರುವಂತ ಕೊರೋನಾ ಸಂಖ್ಯೆಗೂ ನಮ್ಮ ಕರ್ನಾಟಕದ ಕೊರೋನಾ ಸಂಖ್ಯೆಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ಈ ರಾಜ್ಯ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಈ ಕೊರೋನಾ ಸಂದರ್ಭವನ್ನ ನಿಭಾಯಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ.